ಅದು ಆ ಕ್ಯಾರೆಕ್ಟರ್ಗೆ ಡೆಫಿನೆಟ್ಲಿ ಅವ್ರು ಸೂಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಜಯತೀರ್ಥ ಸರ್ ಸೆಲೆಕ್ಟ್ ಮಾಡಿದ್ರು. ಸೊ ಅವ್ರ ಜೊತೆಗೆ ಅಂದರೆ ವಿ ಆರ್ ಆಲ್ ಫ್ರೆಂಡ್ಸ್, ವರ್ಕ್ ಮಾಡಿಕೊಂಡು ಈವನ್ ಕಥಾಸಂಗಮಲ್ಲೂ ಕೂಡ ವರ್ಕ್ ಮಾಡಿದ್ರು. ರಿಕ್ಕಿ ಮಾಡಬೇಕಾದ್ರೂ ಆವಾಗಲೇ ಒಂದಷ್ಟು ಸ್ಕ್ರಿಪ್ಟ್ ಡಿಸ್ಕಷನಲ್ಲೆಲ್ಲ ಇದ್ವಿ ನಾವು ಬೇರೆ ಬೇರೆ ಕಥೆಗಳ ಬಗ್ಗೆ ಎಲ್ಲ. ಸೊ ಲೀಡ್ ಆ್ಯಕ್ಟ್ರಾಗಿ ಮಾಡಬೇಕಾದ್ರೆ ಅವರು ಜೊತೆಗೆ ಬರ್ತಿರೋದು ತುಂಬ ಖುಷಿ ಇದೆ. ಗೆಟಪ್ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಸೊ ಇದು ಪಕ್ಕಾ ಒಂದು ಕಾಮಿಡಿ ಎಂಟರ್ಟೈನರ್, 80s ಬ್ಯಾಕ್ಡ್ರಾಪಲ್ಲಿ ಹೋಗುವಂಥ ಒಂದು ಡಿಟೆಕ್ಟಿವ್ ಸ್ಟೋರಿ ಅಂದ ತಕ್ಷಣ ತುಂಬ ಸೀರಿಯಸ್ ಪಾರ್ಟ್ ಏನಿರಲ್ಲ, ತುಂಬ ಸ್ಟಾರ್ಟ್ ಟು ಎಂಡ್ ಕಂಪ್ಲೀಟ್ ಕಾಮಿಡಿಯಾಗಿ ಹೋಗುತ್ತೆ. ಬಂದಿದ್ದೆ ನಟ ಆಗೋಕ್ಕೆ, ಸೊ ಅವಕಾಶಗಳು ಸಿಕ್ಕಿರಲಿಲ್ಲ. ಈ ಸಿನಿಮಾ ಅವ್ರು ನನಗೆ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ, ಎಸ್ಪೆಷಲಿ ಜಯತೀರ್ಥ ಸರ್ ಮತ್ತು ಸಂತೋಷ್ ಅವರು ನನಗೆ ಈ ವಿಷಯ ಹೇಳಿದಾಗ. ಅಂದರೆ ನನಗೆ ನಾನೇ ಡೈರೆಕ್ಟ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ, ಸೊ ಅದಕ್ಕೆ ಅಲ್ಲಲ್ಲಲ್ಲಲ್ಲಿ ಗ್ಯಾಪಲ್ಲೆಲ್ಲ ಬಂದು ಹೋಗ್ತಾ ಇದ್ದೆ ನಾನು. ಜಯತೀರ್ಥ ಸರ್ ಅವರು ಡೈರೆಕ್ಟ್ ಮಾಡ್ತಾರೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಅಲ್ಲ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಪಿಕ್ಚರಲ್ಲಿ ನೋಡೋದಾಗಿದ್ರೆ. ಥ್ಯಾಂಕ್ ಯು ಸೋ ಮಚ್.